ಇವತ್ತಿನ ರೆಸಿಪಿ ಖಾರ ಖಾರವಾಗಿ ಸ್ಪೈಸಿಯಾಗಿ ಜ್ಯೂಸಿಯಾಗಿರೋ ಒಂದು ಸಕ್ಕತ್ತಾಗಿರೋ ರೆಸಿಪಿ ಮೋಮೋ ಮಂಚೂರಿಯನ್ ಅಂತ. ಮೋಮೋಸ್ ಅಂತೂ ಈಸಿಯಾಗಿ ಎಲ್ಲರೂ ಮಾಡಿಬಿಡ್ತಾರೆ. ನಾನು ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಮೋಮೋಸ್ ಮಂಚೂರಿಯನ್ ಹೇಗೆ ಮಾಡೋದು ಮನೆಯಲ್ಲೇ ಈಸಿಯಾಗಿ ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಇದೇ ರೀತಿಯಾದ ಟೇಸ್ಟಿಯಾಗಿರೋ ರೆಸಿಪೀಸ್ನ ಯಾವಾಗಲೂ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಅದ್ಯಾವ್ದನ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋದಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಆನ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ. ಮೊದಲಿಗೆ ಹಿಟ್ಟು ಕಲಸ್ಕೊಳ್ಳೋಣ. ಒಂದು ಬೌಲ್ಗೆ 2 ಕಪ್ನಷ್ಟು ಮೈದಾ ಹಿಟ್ಟು, ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದ್ಸರಿ ಡ್ರೈ ಮಿಕ್ಸ್ ಮಾಡ್ಕೋತಿದ್ದೀನಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡು ಒಂದು 20 ನಿಮಿಷ ನೆನೆಯಲಿಕ್ಕೆ ಎತ್ತಿಡ್ತಿದ್ದೀನಿ. ನೆಕ್ಸ್ಟ್ ಸ್ಟಫಿಂಗ್ ರೆಡಿ ಮಾಡ್ಕೋತಿದ್ದೀನಿ. ಒಂದು ಕಡಾಯಿನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಂಡು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಮತ್ತು 2 ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋತಿದ್ದೀನಿ. ನೆಕ್ಸ್ಟ್ ಅದಕ್ಕೇ 1/4 ಭಾಗದಷ್ಟು ಎಲೆಕೋಸನ್ನ ಕಟ್ ಮಾಡಿ ಹಾಕ್ಕೊಂಡು ಮತ್ತು 2 ಕ್ಯಾರೆಟ್ನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಹಸಿ ವಾಸನೆ ಎಲ್ಲ ಹೋಗೋ ಥರ ನೀಟಾಗಿ ಹುರ್ಕೊಳ್ಳಿ. ನೀವು ಇದೇ ತರಕಾರಿ ಹಾಕೋಬೇಕು ಅದೇ ತರಕಾರಿ ಹಾಕೋಬೇಕು ಅಂತ ಏನಿಲ್ಲ, ನಿಮಗೆ ಯಾವ ತರಕಾರಿ ಇಷ್ಟನೋ ಅದನ್ನು ಹಾಕ್ಕೋಬೋದು ಸ್ಟಫಿಂಗ್ಸ್ಗೆ. ಮತ್ತು ಇಲ್ಲಿ 1/2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಉಪ್ಪು ಹಾಕ್ಕೊಳ್ಳೋಕೆ ಹೋಗಬೇಡಿ. ಹಿಟ್ಟು ಕಲಸುವಾಗಲೂ ಉಪ್ಪು ಹಾಕ್ಕೊಂಡಿದ್ದೀವಿ ಮತ್ತು ನೆಕ್ಸ್ಟು ಫ್ರೈ ಮಾಡಬೇಕಾದ್ರೂ ಉಪ್ಪು ಹಾಕ್ಕೋತೀವಿ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಸ್ಟಫಿಂಗ್ ರೆಡಿಯಾಗಿ ಹೋಗಿಬಿಡತ್ತೆ. ನೆಕ್ಸ್ಟ್ ನಾವು ಮೊದಲಿಗೆ ಮಿದ್ದಿಟ್ಕೊಂಡಿರೋ ಹಿಟ್ಟನ್ನ ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿಕೊಂಡು ಲಟ್ಟಿಸ್ಕೋತಿದ್ದೀನಿ. ಫುಲ್ ತೆಳುವಾಗಿ ಲಟ್ಟಿಸ್ಕೋಬೇಕು. ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಸ್ಟಫಿಂಗ್ ಹಾಕ್ಕೊಂಡು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕರ್ಜಿಕಾಯಿ ಮಾಡೋ ಮೋಲ್ಡ್ಸ್ ಬರುತ್ತಲ್ಲ ಅದರಲ್ಲೂ ನೀವು ಫೋಲ್ಡ್ ಮಾಡ್ಕೋಬೋದು. ಒಂದು 2 ಸಾರಿ ನೀವೇ ಕೈಯಲ್ಲಿ ಮಾಡಿದ್ರೆ ಸಾಕು, ನಿಮಗೆ ಬಂದುಬಿಡುತ್ತೆ ಈಸಿಯಾಗಿ. ಇದೇ ರೀತಿಯಲ್ಲಿ ಎಲ್ಲ ಮೋಮೋಸ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ಎಣ್ಣೆ ಸವರ್ಕೊಂಡು ಒಂದೊಂದೇ ಮೋಮೋಸ್ನ ಹಾಕಿ ಒಂದು 20 ನಿಮಿಷದ ಕಾಲ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಕರೆಕ್ಟಾಗಿ 20 ನಿಮಿಷ ಆದಮೇಲೆ ತೆಗ್ದಿದ್ದೀನಿ, ಮೋಮೋಸ್ ಆಗಿದೆ. ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೋತಿದ್ದೀನಿ. ನೀವು ಬೇಕಾದರೆ ಆಯಿಲ್ನಲ್ಲೂ ಫ್ರೈ ಮಾಡ್ಕೋಬೋದು ಸ್ಟೀಮಲ್ಲಿ ಬೇಡ ಅನ್ನೋದಿದ್ರೆ. ಮೋಮೋಸ್ ರೆಡಿಯಾಗಿದೆ. ಇವಾಗ ಮಂಚೂರಿಯನ್ ಮಾಡ್ಕೊಳ್ಳೋಣ. ಅದೇ ಕಡಾಯಿನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹುರ್ಕೋತಿದ್ದೀನಿ. ಅದಕ್ಕೆ 2 ಟೀಸ್ಪೂನಷ್ಟು ಮೋಮೋಸ್ ಚಟ್ನಿ ಹಾಕ್ಕೋತಿದ್ದೀನಿ. ಮೋಮೋಸ್ ಚಟ್ನಿ ಹಾಕಿದ್ರೇ ಇದಕ್ಕೆ ತುಂಬ ಟೇಸ್ಟ್ ಬರೋದು. ನಿಮಗೆ ಹೇಗೆ ಮಾಡ್ದು ಅಂತ ಗೊತ್ತಿಲ್ಲ ಅನ್ನೋದಿದ್ರೆ ವಿಡಿಯೋ ಲಿಂಕ್ ಕೆಳಗಡೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಈಸಿ ಮಾಡೋದು. ಮೋಮೋಸ್ ಬೇಯೋ ಅಷ್ಟರಲ್ಲಿ ನೀವು ಆರಾಮಾಗಿ ಚಟ್ನಿ ರೆಡಿ ಮಾಡ್ಕೊಬಿಡ್ಬೋದು. 1/2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿದ್ದೀನಿ. ಸೋಯಾ ಸಾಸ್ ಹಾಕಿರೋದ್ರಿಂದ ನಾನು ಉಪ್ಪು ಹಾಕೋತಿಲ್ಲ ಇದಕ್ಕೆ. ಮತ್ತೆ ಒಂದು ಬೌಲಲ್ಲಿ ನೀರು ತಗೊಂಡು ಅದಕ್ಕೆ 1 ಸ್ಪೂನಷ್ಟು ಜೋಳದ ಹಿಟ್ಟನ್ನ ಕಲಸ್ಕೊಂಡು ಸ್ವಲ್ಪ ಹಾಕ್ಕೋತಿದ್ದೀನಿ. ಒಂದೆರಡು ನಿಮಿಷ ಬೆಂದಮೇಲೆ ಒಂದೊಂದೇ ಮೋಮೋಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ ನೀಟಾಗಿ. ಮೋಮೋಸ್ ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಮಸಾಲೆ ಎಲ್ಲ ಅದಕ್ಕೆ ಹಿಡ್ಕೊಳ್ಳೋ ಥರ ಒಂದೆರಡು ನಿಮಿಷ ತಿರುಗಿಸ್ಕೊಳ್ಳಿ ಸಾಕು. ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಳಿ ಅಂತ ಉಳಿದಿರೋ ಜೋಳದ ಹಿಟ್ಟಿನ ನೀರನ್ನ ಹಾಕ್ಕೊಂಡು ಇನ್ನೊಂದ್ಸರಿ ತಿರುಗಿಸ್ಕೋತಾ ಇದ್ದೀನಿ. ಇವಾಗ 2 ಟೀಸ್ಪೂನಷ್ಟು ವಿನಿಗರ್ ಹಾಕ್ಕೋತಾ ಇದ್ದೀನಿ. ವಿನಿಗರ್ ಇಲ್ಲಾಂದರೆ ನಿಂಬೆ ರಸ ಸಹ ಹಾಕ್ಕೋಬೋದು. ಒಂದೆರಡು ಸರಿ ತಿರುಗಿಸ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸಖತ್ತಾಗಿರೋ ಸ್ಪೈಸಿಯಾಗಿರೋ ಮೋಮೋ ಮಂಚೂರಿಯನ್ ರೆಡಿಯಾಗೋಯಿತು. ಒಂದ್ಸರಿ ಮಾಡ್ಕೊಂಡು ತಿಂದರೆ ಸಾಕು, ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ರೆಸಿಪಿ ಬಗ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು. ಇದೇ ರೀತಿಯಾದ ಸಖತ್ತಾಗಿರೋ ಟೇಸ್ಟಿಯಾಗಿರೋ ರೆಸಿಪೀಸ್ನ ಯಾವಾಗಲೂ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಯಾವುದನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋದಿದ್ದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.